ಕೋಚಿಮುಲಾ ಒಕ್ಕೂಟ ಹಾಲು ಉತ್ಪಾದಕರಿಗೆ ಕೇವಲ 3 ರೂಪಾಯಿ ಏರಿಕೆ ಮಾಡಿರುವುದು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ನೀಡಿದಂತೆ ಆಗಿದೆ ಕನಿಷ್ಠ ಪಕ್ಷ 10 ರೂಪಾಯಿ ನೀಡಿದರೆ ಹಾಲು ಉತ್ಪಾದಕರ ಬಾಳು ಹಸನು ಆಗುತ್ತಿತ್ತು ಎಂದು ನೊಂದ ಹಾಲು ಉತ್ಪಾದಕರ ವೇದಿಕೆಯ ಅಧ್ಯಕ್ಷ ಡಿಎನ್ ವೆಂಕಟರೆಡ್ಡಿ ಗೌರಿಬಿದನೂರಿನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಂದು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ನೊಂದ ಹಾಲು ಉತ್ಪಾದಕರ ವೇದಿಕೆ ವತಿಯಿಂದ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ನಾವು ಹಾಲು ಉತ್ಪಾದಕರ ಬೇಡಿಕೆಗಾಗಿ ಬೃಹತ್ ಪ್ರತಿಭಟನೆ ಸಹ ಮಾಡಿದ್ದು ಇದಕ್ಕೆ ಸ್ಪಂದಿಸಿದ ಕೋಚಿಮುಲಾ ಒಕ್ಕೂಟ ಕೇವಲ 3 ರೂಪಾಯಿ ಮಾತ್ರ ಏರಿಕೆ ಮಾಡಿದೆ ಇದು ಏನು ಸಾಲದು ಇಂದು ಹಸು ಸಾಕಣೆ ಮಾಡಲು ಸಂಕಷ್ಟ ಆಗಿದೆ ಎಂದರು आगस्ट सेप्टेंबर होराट हाल रेट जास्ती होराट प्रयत्न अब स्वल्प मटिगे 10% 10% मटिगे रूपाय ऐरक आगे स्वल्प सतोष ते वूटदूर रूपाय ऐसे साल इन 10 रूपाय रैतरी मोड़ा सभ्य मूलक रैत भूसा रेटू प्रतियो जास्तिया हसुग्न मार्कता है ಯಾವುದೇ ಹಸುಗಳು ಇವತ್ತಿಲ್ಲ ನಮ್ಮ ಹಿರೇಬೇಂದ್ರ ಸುಮಾರು 160 300 ಹಸುಗಳು ಇತ್ತು ಇವಾಗಲೇ 100 ಹಸುಗಳು ಮಾರ್ಕೊಂಡ್ಬಿಟ್ಟರು ಸುಮಾರು ಒಂದು 800 ಲೀಟರ್ ಹಾಲು ಹೋಗ್ತಿತ್ತು ಇವತ್ತು 300 ಲೀಟರ್ ಹಾಲು ಹೋಗ್ತಾ ಇದೆ ಹಿರೇಬೇಂದ್ರ ಈ ತೈ ಮಟ್ಟಕ್ಕೆ ಬಂದು ರೈತರ ಜೀವನ ಆರೋಗ್ಯ ತೆಗೆದಿದೆ ಅದಕ್ಕೆ ಒಕ್ಕೂಟದವರು ಇನ್ನೊಂದು 10 ರೂಪಾಯಿ ರೇಟಿಗೆ ಹಾಕ್ಕೊಳ್ಳೋದು ಅಂತ ಇಷ್ಟಾ ಈ ಸಭೆ ಮೂಲಕ ರೈತ ಸಂಘದ ಅಧ್ಯಕ್ಷ ಮಳಪ್ಪ ಮಾತನಾಡಿ ಹಾಲು ಒಕ್ಕೂಟವು ಕೇವಲ 3 ರೂಪಾಯಿ ಏರಿಕೆ ಮಾಡಿರುವುದು ಕೇವಲ ರಾಜಕೀಯ ಗಿಮಿಕ್ಸ್ ಅಷ್ಟೇ ನಾವು ಒಂದು ವರ್ಷದಿಂದ 11 ಬೇಡಿಕೆಗಳನ್ನು ಈಡೇರಿಕೆಗಾಗಿ ಪ್ರತಿಭಟನೆ ಮಾಡಿದ್ದು ಕೇವಲ ಒಂದು ಬೇಡಿಕೆ ಮಾತ್ರ ಈಡೇರಿಕೆಯಾಗಿದೆ ಉಳಿದ 10 ಬೇಡಿಕೆ ಈಡೇರಬೇಕು ಇಲ್ಲವಾದಲ್ಲಿ ನಾವು ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಏಕಾಯಕಿ 29 ರೂಪಾಯಿ ಇರತಕ್ಕಂತ ಹಾಲಿನ ದರವನ್ನು 5 ರೂಪಾಯಿ ಕಡಿತಗೊಳಿಸಿ 24 ರೂಪಾಯಿ ಮಾಡಿದ್ರು ಅದನ್ನ ಪ್ರಮುಖವಾಗಿ ಇಟ್ಕೊಂಡು ನಾವು 11 ಬೇಡಿಕೆ ಇಟ್ಕೊಂಡು ನಾವು ಹೋರಾಟವನ್ನು ಮಾಡಿದ್ವಿ ಆ ಹೋರಾಟದ ಫಲ ಇವತ್ತು ನಮಗೆ ಒಂದು ಕನಿಷ್ಠ ಒಂದು ಮಾತ್ರ ಈಡೇರಿದೆ ಈಗ ಇನ್ನು 10 ಬೇಡಿಕೆ ಮಾತ್ರ ಹಂಗೆ ಇದೆ ಆ ಕಾರಣ ಏನಂದ್ರೆ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಏನು ಇನ್ನು ಒಂದು ವರ್ಷ ಇದೆ ಎಲೆಕ್ಷನ್ ಬಹುಶಃ ಚುನಾವಣೆ ಗಿಮಿಕ್ಸ್ ಗೋತ್ರ ಇವತ್ತು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನನ್ನ ಒಂದು ಊಹೆ ಇದೆ ಅದು ನಿಜ ಅನ್ಸುತ್ತೆ ಇವರು ಓಟ್ಗೋಸ್ಕರ ಏನಾದರೂ ಒಂದು ಮಾಡ್ತಾ ಇದ್ದಾರೆ ಇದು ತಪ್ಪು ಈಗ ನಾವೇನು ನೀವು ಕಟ್ ಮಾಡಿದಿರೋ ದುಡ್ಡನ್ನು ನಾವು ಸೇರಿಸ್ಕೊಂಡು 10 ರೂಪಾಯಿನ ಜಾಸ್ತಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಆಲೂರು ಕೊಡೋದತ್ರ ನಾವು ಧರಣಿ ಮಾಡಿದ್ದೀವಿ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಏಕರೂಪದ ಬೆಲೆಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಕೂಡ ಒಂದು ನಾವು ಒಂದು ಪ್ರಸ್ತಾಪ ಕೂಡ ಇಟ್ಟಿದ್ದೀವಿ ಅದರಲ್ಲಿ ಒಂದು ಮಾತ್ರ ಈಡೇರಿದೆ ಇನ್ನು ಸುಮಾರು ಒಂದು 8 9 ಬೇಡಿಕೆಗಳು ಈಡೇರಬೇಕಾಗಿದೆ ನಾವು ಮುಂದಿನ ದಿನಗಳಲ್ಲಿ ನೀವು ಇದನ್ನು ತೀವ್ರವಾಗಿ ನಾವು ಹೋರಾಟವನ್ನು ಕೂಡ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ ಈ ಒಂದು ಹೋರಾಟದಲ್ಲಿ ಎಲ್ಲ ಭಾಗವಹಿಸುತ್ತಿರುವಂತ ಮಹಿಳಾ ಸಂಘಟನೆಯವರಿಗೆ ಮತ್ತು ಕನ್ನಡ ಪರ ಸಂಘಟನೆಗಳಿಗೆ ಮಹಿಳಾ ಸಂಘಟನೆಯವರಿಗೆ ಮತ್ತು ಕಾರ್ಮಿಕ ಸಂಘಟನೆಯವರಿಗೆ ಎಲ್ಲ ಪ್ರಗತಿ ಪರ ಸಂಘಟನೆಗಳಿಗೆ ಕೂಡ ನನ್ನ ವಂದನೆಗಳನ್ನು ತಿಳಿಸುತ್ತಾ ಮತ್ತು ಇನ್ನು ಕರವೇ ತಾಲೂಕು ಅಧ್ಯಕ್ಷ ಜಿಎಲ್ ಅಶ್ವತ್ಥನಾರಾಯಣ ಮಾತನಾಡಿ ಕೋಚಿಮುಲಾ ಒಕ್ಕೂಟ ಮಾಡಿರುವ ಕೇವಲ 3 ರೂಪಾಯಿ ಏರಿಕೆ ದನ ಏನು ಸಾಲದು ಒಕ್ಕೂಟದಲ್ಲಿರುವ ಭ್ರಷ್ಟಾಚಾರ ತೊಲಗಬೇಕು ಎಂದರು ನಾಡಿಯಲ್ಲಿ ಬದುಕುತ್ತಾ ಇರತಕ್ಕಂತ ಸಿಬ್ಬಂದಿ ವರ್ಗದವರನ್ನ ಅಕ್ರಮವಾಗಿ ನೇಮಕ ಮಾಡಿರತಕ್ಕಂತ ಸಿಬ್ಬಂದಿ ವರ್ಗಗಳು ಮತ್ತು ಇತರೆ ಅಲ್ಲಿ ನಡೆಯತಾ ಇರತಕ್ಕಂತ ಭ್ರಷ್ಟಾಚಾರಗಳನ್ನು ನಿಲ್ಲಿಸಬೇಕು ಇದರ ಜೊತೆಗೆ ನಾವು ಏನು 10 ರೂಪಾಯಿ ಕೇಳಿದ್ವಿ ಲೀಟರ್ ಗೆ 26 ರೂಪಾಯಿ ಇರತಕ್ಕಂತ ಹಾಲಿನವನ್ನ 36 ರೂಪಾಯಿ ಮಾಡಬೇಕು ಅಂತ ಹೇಳಿ ಮಾಡಿದ್ರು ನಾವು ಡಿಮ್ಯಾಂಡ್ ಇಟ್ಟಿದ್ವಿ ಅದರ ಪರವಾಗಿ ಇವತ್ತು 3 ರೂಪಾಯಿ ಪ್ಲಸ್ 1 ರೂಪಾಯಿ ಅಭಿವೃದ್ಧಿ ಶುಲ್ಕ ಅಂತ ಏನು ಆಗ್ತಾ ಇದ್ರು ಅದನ್ನ 1 ರೂಪಾಯಿ ಕಟ್ ಮಾಡಿದ್ದಾರೆ ಇವತ್ತು ಇದರ ಜೊತೆಗೆ 4 ರೂಪಾಯಿ ಏರಿಕೆ ಆಗಿದೆ ಇನ್ನ ನಮ್ಮ ಉಳಿಕೆ ಬೇಡಿಕೆ ಏನಿದೆ ಅಂದ್ರೆ ಇನ್ನ 7 ರೂಪಾಯಿ ರೈಸ್ ಆಗಬೇಕು ಏರಿಕೆ ಆಗಬೇಕು ದಯವಿಟ್ಟು ರೈತರ ಹಿತ ದೃಷ್ಟಿಯಿಂದ ಈ 7 ರೂಪಾಯಿ ಏನು ಏರಿಕೆ ಆಗಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೆ ತ್ವರಿತವಾಗಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಕೊರೋನಾ ಸಂಕಷ್ಟದಲ್ಲಿ ಜನ ತುಂಬಾ ಕಷ್ಟದಲ್ಲಿ ಇದ್ದಾರೆ ಹೈನುಗಾರಿಕೆ ಕೇವಲ ಮಹಿಳೆಯರೇ ಅಲ್ಲ ಇವತ್ತು ಮಹಿಳೆಯರು ನೊಂದು ಇವತ್ತು ಕೆಲಸ ಮಾಡುವಂತ ಪರಿಸ್ಥಿತಿ ಬರ್ತಾ ಇದೆ ಒಂದು ಖಾಸಗಿ ಫ್ಯಾಕ್ಟರಿಗಳಲ್ಲಿ ಅವರು ನಿರ್ಧಾರ ಮಾಡಿರತಕ್ಕಂತ ಬೆಲೆ ಕೊಡ್ತಾರೆ ಆದರೆ ನಮ್ಮ ರೈತರಿಗೆ ನಿರ್ಧಾರ ಮಾಡಿರತಕ್ಕಂತ ಬೆಲೆ ಕೊಡೋದ್ರಲ್ಲಿ ನಮ್ಮ ದೇಶಾದ್ಯಂತ ರೈತರಿಗೆ ಬಾರಿ ಅನ್ಯಾಯ ಆಗ್ತಾ ಇದೆ ಇದನ್ನ ಸರಿಪಡಿಸಬೇಕು ಅಂತ ಹೇಳಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಕೋರ್ಕಂತಾ ಇನ್ನು ಕಾರ್ಮಿಕ ಮುಖಂಡ ಜಿ ಸಿದ್ದಗಂಗಪ್ಪ ಮಾತನಾಡಿ ಇಂದು ಹೈನುಗಾರಿಕೆ ಕ್ಷೇತ್ರ ಸಂಕಷ್ಟದಲ್ಲಿದ್ದು ಅವರ ಅಭಿರುದಿಗೆ ನಾವು ಬೀದಿಗೆ ಬಂದು ಹೋರಾಟ ಮಾಡಿದ್ದು ಆದರೆ ಅವರು ನೀಡಿರುವ ಏರಿಕೆ ದನಸಾಲದು ಇಂದು ದಿನ ನಿತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿದೆ ಎಂದರು ಕೋಲಾರನ ಒಕ್ಕೂಟದ ಮುಂದೆ ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟ ಆಯಿತು ವಿದ್ಯುತ್ನ ಇದನ್ನು 24 ರೂಪಾಯಿ ಇಳಿಸಿರ್ತಕ್ಕಂಥ ಒಂದು ನೀತಿ ಏನಿದೆ ಅದನ್ನು ಖಂಡಿಸಿ
ಮತ್ತು ಹಲವಾರು ಸೌಲಭ್ಯಗಳ ಬಗ್ಗೆ ನಾವು ಡಿಮ್ಯಾಂಡ್ ಇಟ್ಟು ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಸರ್ಕಾರ ಈಗ ನಮ್ಮ ಪ್ರಭು ಅವರು ಹೇಳಿದಂಗೆ 3 ರೂಪಾಯಿ ಹೆಚ್ಚುವರಿ ಮಾಡಿದೆ, ಮತ್ತು 1 ರೂಪಾಯಿ ಇನ್ಸೆಂಟಿವ್ ಕಟ್ ಮಾಡೋದನ್ನು ನಿಲ್ಲಿಸಿದ್ದೀವಿ ಅಂತೇಳಿ 4 ರೂಪಾಯಿ ಒಟ್ಟು ಬೆನಿಫಿಟ್ ಅಂತ ಹೇಳಿದ್ದಾರೆ. ಸರ್ಕಾರದ ಒಂದು ಕ್ರಮವನ್ನು ನಾವು ಸ್ವಾಗತ ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ನ್ಯಾಯಸಮ್ಮತವಾಗಿರ್ತಕ್ಕಂಥ ಡಿಮ್ಯಾಂಡು ಈಡೇರಿಲ್ಲ, ಬದಲಾಗಿ ಇದರಿಂದ ದೊಡ್ಡ ಏನು ಲಾಭ ಆಗಲ್ಲ. ಯಾಕೆಂದರೆ ಹಾಲಿನ ಶೇಖರಣೆ ಏನು ಒಂದು 50% ಕಡಿಮೆ ಆಗಿಬಿಟ್ಟಿದೆ, ಹಾಲಿನ ಶೇಖರಣೆ ಕಡಿಮೆ ಆಗಿದೆ. ಇನ್ನೊಂದು ದುಸ್ಥಿತಿ ಹೆಂಗಾಗಿದೆ ಅಂದರೆ ಹೈನುಗಾರಿಕೆ ಸಂಪೂರ್ಣವಾಗಿ ಇವತ್ತು ನೆಲ ಕಚ್ಚತಕ್ಕಂಥ ಪರಿಸ್ಥಿತಿಯಾಗಿದೆ. ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಇವತ್ತು ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿರ್ತಕ್ಕಂಥದ್ದು ಇರ್ಬೋದು ಅಥವಾ ಬೇರೆ ಬೇರೆ ಇವೆಲ್ಲ ಇರ್ಬೋದು. ಆದರೆ ಹೈನುಗಾರಿಕೆ ಅಂತಕ್ಕಂಥದ್ದು ಇವತ್ತು ಕ್ಷೀಣಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು 3 ರೂಪಾಯಿ ಅಥವಾ 4 ರೂಪಾಯಿ ಜಾಸ್ತಿ ಮಾಡೋದ್ರಿಂದ ಏನು ದೊಡ್ಡ ಲಾಭ ಆಗಲ್ಲ. ಆದ್ದರಿಂದ ಈ ಮುಖಾಂತರವಾಗಿ ನಿಮ್ಮ ಮುಖಾಂತರವಾಗಿ ಸರ್ಕಾರಕ್ಕೆ ಇನ್ನೂ ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಮಾಡಿದ ಏರಿಕೆ ಮಾಡಿರೋದನ್ನು ಸ್ವಾಗತ ಮಾಡ್ತಾನೆ. ನೀವು ಇನ್ನೊಂದು ಸಾರಿ ಯೋಚನೆ ಮಾಡಿ ನಮಗೆ ಕನಿಷ್ಠ ಒಂದು 10 ರೂಪಾಯಿ ಜಾಸ್ತಿ ಮಾಡಿ ಅಂತಕ್ಕಂಥದ್ದು ಒಂದು. ಎರಡನೇದು ಇಡೀ ರಾಜ್ಯದಲ್ಲಿ ಏಕರೂಪ ಬೆಲೆ ಬರಬೇಕು ಅಂತ ನಮ್ಮ ಡಿಮ್ಯಾಂಡ್ ಇದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಎಂಆರ್ ಲಕ್ಷ್ಮೀನಾರಾಯಣ, ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ, ಎಚ್ಪಿ ನಟರಾಜ್, ಕರವೇ ಕಾರ್ಯಾಧ್ಯಕ್ಷ ಪ್ರಭು, ಜೈ ಕರ್ನಾಟಕ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್, ಮಹಿಳಾ ಘಟಕದ ಅಧ್ಯಕ್ಷೆ ರತ್ನರಾಜು ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.